ಹಾಯ್ ಫ್ರೆಂಡ್ಸ್, ನನ್ನ ವಿಡಿಯೋ ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೇನೆ. 5 ನಿಮಿಷದಲ್ಲಿ ಟೇಸ್ಟಿಯಾದಂತಹ ಮಶ್ರೂಮ್ ಪೆಪ್ಪರ್ ಫ್ರೈಯನ್ನು ಹೇಗೆ ಮಾಡೋದಂತ ನೋಡುವ. ಇದಕ್ಕೀಗ ಬೇಕಾಗುವ ಸಾಮಗ್ರಿ: ಮಶ್ರೂಮ್ 400 ಗ್ರಾಂನಷ್ಟು ತಗೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೇನೆ. ನಂತರ ಸಣ್ಣಗೆ ಕಟ್ ಮಾಡಿದಂತಹ 1/2 ಇಂಚು ಶುಂಠಿ ಮತ್ತು 8-10 ಬೆಳ್ಳುಳ್ಳಿ, 3 ಸಣ್ಣಗೆ ಕಟ್ ಮಾಡಿದ ನೀರುಳ್ಳಿ, 1 ಸ್ಪೂನ್ ಸಾಸಿವೆ ಮತ್ತು ಕರಿಬೇವು, 1 ಟೇಬಲ್ ಸ್ಪೂನ್ನಷ್ಟು ಕಾಳುಮೆಣಸು, 1 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಸೋಂಪಿನ ಕಾಳು, 3 ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. 1 ಮಿಕ್ಸಿ ಜಾರಿಗೆ ಕಾಳುಮೆಣಸು, ಸೋಂಪಿನ ಕಾಳು, ಜೀರಿಗೆ ಹಾಕಿ ಹುಡಿ ಮಾಡಿಕೊಳ್ಬೇಕು. ನಂತರ 1 ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೇಕು. ನಾನು 2 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಬಿಸಿಯಾದ ನಂತರ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ನನ್ನ ಹತ್ರ ಫ್ರೈ ಮಾಡಿಟ್ಕೊಂಡದ್ದು ಇತ್ತು, ಅದಕ್ಕೋಸ್ಕರ ನಾನು ಇದಕ್ಕೆ ಹಾಕ್ಕೊಳ್ಳಿಲ್ಲ, ಕೊನೆಯಲ್ಲಿ ಹಾಕ್ಕೊಳ್ತೇನೆ. ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಇದರ ಬದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಫ್ರೈ ಆದ ನಂತರ ನೀರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಮಶ್ರೂಮನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಮಶ್ರೂಮ್ ಬೇಯಿಸ್ಕೊಳ್ಳುವಾಗ ಚೆನ್ನಾಗಿ ನೀರು ಬಿಟ್ಕೊಳ್ತದೆ. ಈಗ ಸ್ವಲ್ಪ ಬೆಂದ ನಂತರ ಇದಕ್ಕೆ ನಾನು ಮಾಡಿಟ್ಟಂತಹ ಕಾಳುಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಡ್ರೈ ಆಗುವ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕಿದನ್ನು. ನೋಡಿ, ಈ ರೀತಿ ಚೆನ್ನಾಗಿ ಡ್ರೈ ಆಗಬೇಕಿದು. ಈಗ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರ್ತದೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಪೋಸ್ಟ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರಲಿಕ್ಕೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು.